ಈ ಬೆಳವಣಿಗೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನಕ್ಕೊಂದು ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಹೊಸ ಬಾಂಬ್, ಅದು ಕೂಡ ಪೆನ್ಡ್ರೈವ್ ಪ್ರದರ್ಶನ ಮಾಡೋದ್ರ ಮುಖಾಂತರ. ಇದರಲ್ಲಿ ವರ್ಗಾವಣೆ ದಂಧೆಯ ರಹಸ್ಯ ಇದೆಯಾ, ಏನೆಲ್ಲ ಹೇಳಿದ್ರು ಕುಮಾರಸ್ವಾಮಿ ಕಲಾಪ ಆರಂಭಕ್ಕೂ ಮುನ್ನ? ವೀಣಾ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವಾರದಿಂದನೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ದಿನಕ್ಕೆ ಒಂದು ದಾಖಲೆ, ದಿನಕ್ಕೆ ಒಂದು ಆರೋಪವನ್ನು ಕಳೆದ ಒಂದು ವಾರದಿಂದನೂ ಕೂಡ ಮಾಡ್ತಾನೆ ಬರ್ತಿದ್ದಾರೆ. ಮೊದಲಿಗೆ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದು ಮುಖ್ಯಮಂತ್ರಿ ಕಚೇರಿಯಲ್ಲಿ ವರ್ಗಾವಣೆ ದಂಧೆ ಶುರುವಾಗಿದೆ ಅಂತ ಅಂದು ನೇರವಾಗಿ ಆರೋಪವನ್ನು ಮಾಡಿದರು. ತದನಂತರ ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ವಿರುದ್ಧ YST ಟ್ಯಾಕ್ಸ್ ಅಂತ ಹೇಳಿ ಅವ್ರ ವಿರುದ್ಧ ಆರೋಪ ಮಾಡಿದರು. ಒಂದು ವರ್ಗಾವಣೆಗೆ 30 ಲಕ್ಷ ತೆಗೆದುಕೊಳ್ತಾ ಇದೆ ಅಂತ ಮತ್ತೊಂದು ಆರೋಪ ಮಾಡಿದರು. ಇದಕ್ಕೆ ರಾಜ್ಯ ಸರ್ಕಾರದ ಸಚಿವರುಗಳು ಎಲ್ಲರೂ ಕೂಡ ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ತಿರುಗೇಟನ್ನು ಕೊಟ್ಟಿದ್ದರು. ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ. ಸೊ ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿ ಅವರು ಸದನಕ್ಕೆ ಆಗಮಿಸೋ ವೇಳೆ ಒಂದು ಪೆನ್ ಡ್ರೈವ್ ಇಟ್ಕೊಂಡ್ಬಂದಿದ್ದಾರೆ. ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಕೇವಲ ಹಿಟ್ ಅಂಡ್ ರನ್ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂತ ಎಲ್ಲ ಸಚಿವರುಗಳು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಸೊ ಈ ಆರೋಪಕ್ಕೆ ಕುಮಾರಸ್ವಾಮಿ ಏನು ಆರೋಪವನ್ನು ಮಾಡಿದ್ರು ಅದಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ನನ್ನ ಬಳಿ ಏನು ದಾಖಲಾತಿ ಇದ್ದೇನೆ ಅಂತ ತೋರಿಸೋದಕ್ಕೆ ಇವತ್ತು ಸದನಕ್ಕೆ ಬರೋ ಸಮಯದಲ್ಲಿ ಒಂದು ಪೆನ್ ಡ್ರೈವ್ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ನಾನು ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಆ ಹೇಳಿಕೆಗೆ ಇದರಲ್ಲಿ ಸಾಕ್ಷಿ ಇದೆ ಅಂತೇಳಿ ಪೆನ್ ಡ್ರೈವ್ ಪ್ರದರ್ಶನವನ್ನು ಮಾಡಿದರು. ಗೊತ್ತಿಲ್ಲ, ಇವತ್ತು ಸದನದ ಒಳಗಡೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು. ಸದನದ ಒಳಗಡೆ ಅವರು ಏನು ಇಷ್ಟು ದಿವಸ ಆರೋಪವನ್ನು ಮಾಡಿದರು, ವರ್ಗಾವಣೆ ದಂಧೆ ನಡೀತಾ ಇದೆ, YST ಟ್ಯಾಕ್ಸ್ ಈ ಥರದ್ದೆಲ್ಲ ಆರೋಪ ಮಾಡಿದರು, ಅದಕ್ಕೆ ಸಾಕ್ಷ್ಯ ಇದೆ ಅಂತ ಅನಿಸುತ್ತೆ. ಸ್ವತಃ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡ್ತಾ ಪೆನ್ ಡ್ರೈವ್ನನ್ನು ತೋರಿಸಿದ್ರು. ಪೆನ್ ಡ್ರೈವಲ್ಲಿ ಆಡಿಯೋ ಇದೆ, ಯಾವುದೋ ಈ ರೀತಿ ವಿಡಿಯೋ ಇಲ್ಲ, ಆದರೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಆಡಿಯೋ ಇದೆ ಅನ್ನೋದನ್ನು ಪ್ರದರ್ಶನ ಮಾಡಿದ್ದಾರೆ. ಸದನದ ಒಳಗಡೆ ಅವರು ಇದನ್ನು ಬಿಡುಗಡೆ ಮಾಡ್ಬೋದು ಅಥವಾ ದಾಖಲಾತಿ ಬಿಡುಗಡೆ ಮಾಡ್ಬೋದು. ಎಲ್ಲ ಸಚಿವರುಗಳು ಕೂಡ ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು. ಇದೋ ದಾಖಲಾತಿ ಇದೆ, ದಾಖಲೆ ನನ್ನ ಬಳಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಸದನಕ್ಕೆ ಪೆನ್ ಡ್ರೈವ್ ತಂದಿದ್ದಾರೆ. ಸದನದ ಒಳಗೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಸೊ ಅವ್ರು ಏನು ಇಷ್ಟು ದಿವಸ ಆರೋಪವನ್ನು ಮಾಡ್ತಾ ಇದ್ರು? ಒಂದು ವರ್ಗಾವಣೆ ದಂಧೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿ ಅವರ ಪುತ್ರ ಯತೀಂದ್ರವು ಕೂಡ ವರ್ಗಾವಣೆ ದಂಧೆಯಲ್ಲಿದ್ದಾರೆ, YST ಟ್ಯಾಕ್ಸ್ ಇದೆ ಅಂತೆಲ್ಲ ಆರೋಪ ಮಾಡಿದರು. ಅದಕ್ಕೆ ಸಾಕ್ಷಿ ಇದೆಯಾ ಗೊತ್ತಿಲ್ಲ. ಆ ಪೆನ್ ಡ್ರೈವ್ನಲ್ಲಿ ಯಾವ ಆಡಿಯೋ ಇದೆ, ಯಾವ ಸಚಿವರ ಆಡಿಯೋ ಇದೆ ಅಥವಾ ಯತೀಂದ್ರ ವಿರುದ್ಧದ ಆರೋಪ ಏನಾದರೂ ಇದೆಯಾ ಗೊತ್ತಿಲ್ಲ. ಅದನ್ನು ಮಾತ್ರ ಕುಮಾರಸ್ವಾಮಿ ಅವರು ಸಸ್ಪೆನ್ಸ್ ಹಾಗೆ ಉಳಿಸಿದ್ದಾರೆ. ಸಮಯ ಬಂದಾಗ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಪೆನ್ ಡ್ರೈವ್ನ ಜೇಬಲ್ಲಿ ಇಟ್ಕೊಂಡು ಸದನದ ಒಳಗಡೆ ಹೋಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಹೊಸ ಆರೋಪವನ್ನು ಕೂಡ ಮಾಡಿದರು. ಇಷ್ಟು ದಿವಸ ಮುಖ್ಯಮಂತ್ರಿ ಕಚೇರಿ ಹಾಗೆ ಅವರ ಪುತ್ರದ ಮೇಲೆ ಆರೋಪವನ್ನು ಮಾಡ್ತಿದ್ರು. ಇದೀಗ ಇಂಧನ ಇಲಾಖೆ, ಒಂದು ಪ್ರತ್ಯೇಕ ಇಲಾಖೆ ಮೇಲೂ ಕೂಡ ಇವತ್ತು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇಂಧನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ 2 ವರ್ಗಾವಣೆ ಆಗಿದೆ, ಆ ವರ್ಗಾವಣೆಗೆ 10 ಕೋಟಿಗೆ ಭಿಕಾರಿಯಾಗಿದೆ ಅನ್ನೋದನ್ನು ಕೂಡ ಇವತ್ತು ಮತ್ತೊಂದು ಆರೋಪವನ್ನು ಮಾಡಿದರು. ಕಳೆದ ಒಂದು ವಾರದಿಂದನೂ ಕೂಡ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ಆರೋಪವನ್ನು ಮಾಡ್ತಾನೇ ಇದ್ದಾರೆ. ಅವ್ರು ಮಾಡಿದಾಗೆಲ್ಲವೂ ಕೂಡ ಎಲ್ಲ ಸಚಿವರುಗಳು ಕೂಡ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾನೆ ಅಂದರು. ಅದಕ್ಕೆ ಉತ್ತರವಾಗಿ ಇವತ್ತು ಒಂದು ಪೆನ್ ಡ್ರೈವ್ ಇಟ್ಕೊಂಬಂದಿದ್ದಾರೆ. ಪೆನ್ ಡ್ರೈವ್ನಲ್ಲಿ ಆಡಿಯೋ ಇದೆ ಅಂತ ಹೇಳಿದ್ದಾರೆ. ಅದು ಇಂಧನ ಇಲಾಖೆಗೆ ಸಂಬಂಧಪಟ್ಟಾಗ ಅಥವಾ YST ಟ್ಯಾಕ್ಸ್ಗೆ ಸಂಬಂಧಪಟ್ಟಾಗ ಅಥವಾ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಡೀತಾ ಇರುವಂಥ ವರ್ಗಾವಣೆಗೆ ಸಂಬಂಧಪಟ್ಟಿದ್ದ ಗೊತ್ತಿಲ್ಲ. ಆದರೆ ವರ್ಗಾವಣೆ ಯಾವ ಇಲಾಖೆಗೆ ಅನ್ನೋದು ಗೊತ್ತಿಲ್ಲ. ಆದರೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಆಡಿಯೋ ಇದೆ, ಅದನ್ನು ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇವತ್ತು ಸದನದ ಒಳಗಡೆ ಅದನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಇನ್ನೂ ಅದನ್ನ ಸಮಯ ಬರಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಗೊತ್ತಿಲ್ಲ ಇವತ್ತೇ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಬಿಡುಗಡೆ ಮಾಡ್ಬೋದಾಗಿತ್ತು ಅಥವಾ ಇವತ್ತೇ ಅವರ ಈ ರೀತಿ ಆಡಿಯೋ ಇದೆ ಅಂತ ಹೇಳ್ಬೋದಾಗಿತ್ತು. ಸಮಯ ಬಂದಾಗ ಹೇಳ್ತೀನಿ ಅದನ್ನು ಹೇಳಿದ್ದಾರೆ. ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಕುತೂಹಲ. ಇದಕ್ಕೆ ಇನ್ನೊಂದು ಇಂಧನ ಇಲಾಖೆಗೆ ಸಂಬಂಧಪಟ್ಟಾಗ ಇವತ್ತು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದು 10 ಕೋಟಿಗೆ ಭಿಕಾರಿಯಾಗಿದೆ ಅಂತ. ಕಳೆದ 2-3 ದಿವಸ ಹಿಂದೆ ಅಷ್ಟೇ ಕುಮಾರಸ್ವಾಮಿ ಅವರು ಆರೋಪ ಮಾಡಬೇಕಾದ್ರೆ 30 ಲಕ್ಷ ರೂಪಾಯಿ ನಡೀತಾ ಇದೆ, 30 ಲಕ್ಷ ರೂಪಾಯಿ ಇದ್ದರೆ ವರ್ಗಾವಣೆ ಆಗುತ್ತೆ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಆರೋಪ ಮಾಡಿದರು. ಇದೀಗ ಇಂಧನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ 2 ವರ್ಗಾವಣೆ ಆಗಿದೆ, ಅದಕ್ಕೆ 10 ಕೋಟಿಗೆ ಭಿಕಾರಿಯಾಗಿದೆ ಅಂತ ಇವತ್ತು ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ನಾನು ದಾಖಲೆ ಇಲ್ಲದೆ ಮಾತನಾಡಲ್ಲ, ಸುಮ್ಮನೆ ಮಾತನಾಡ್ತಾರೆ ಅಂತ ಹೇಳೋರಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಅಂತ. ಗೊತ್ತಿಲ್ಲ ಇನ್ನೂ ಏನೇನೆಲ್ಲ ಅವ್ರ ಹತ್ರ ದಾಖಲಾತಿ ಇದೆ ಅಂತ. ಇವತ್ತು ತಂದಿರೋ ಪ್ರಕಾರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಪೆನ್ ಡ್ರೈವ್ ಇದೆ, ಅದು
ಯಾವುದು ಆಡಿಯೋ ಇದೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸದನದ ಒಳಗಡೆ ಬಿಡುಗಡೆ ಮಾಡ್ತಾರಾ ಅಥವಾ ಹೊರಗಡೆ ಮಾಡ್ತಾರಾ, ಯಾವತ್ತು ಬಿಡುಗಡೆ ಮಾಡ್ತಾರೋ ಅನ್ನೋದು ಸದ್ಯಕ್ಕೆ ಏನಿದೆ, ಯಾರ ಆಡಿಯೋ ಇದೆ ಅನ್ನುವಂಥದ್ದು ಕುತೂಹಲ. ಬಹುಶಃ ಬೇರೆ ಯಾರೋ ವ್ಯಕ್ತಿ ಈ ರೀತಿ ಪ್ರತಿದಿನ ಆರೋಪ ಮಾಡ್ತಾ ಇದ್ರೆ ಇಷ್ಟು ಸದ್ದು ಮಾಡ್ತಾ ಇರಲಿಲ್ಲ. ಆದರೆ ಮಾಜಿ CM HD ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದಾಗಿ ಅವ್ರು ಸುಮ್ಮನೆ ಆರೋಪ ಮಾಡಲ್ಲ, ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅನ್ನುವಂತಹ ಚರ್ಚೆ. ಸೊ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.